And one more thing, we miss Amrish sir. Yeah. He on the event, we miss Amrish sir. Phone made. ಫೋನ್ ಮಾಡಿ ಯಾವತ್ತೋ ನಿಶ್ಚಿತಾರ್ಥ ಅಂದ್ರು, 9ನೇ ತಾರೀಕು ಅಂಕಲ್ ಅಂದೆ, ಬರ್ತೇನೆ ಬೇಡ ಅಂದಿದ್ರು. ಸೊ ಮಿಸ್ ಮಾಡ್ಕೊತಿದ್ದೀವಿ, ಹಾನೆಸ್ಟ್ಲಿ ಫ್ರಮ್ ಮೈ ಹಾರ್ಟ್ ನಿಜವಾಗ್ಲೂ ಮಿಸ್ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ನಮ್ಮ ಅಂಕಲೇ ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್, ಸೊ ಅವರೇ ಹೇಳ್ತು. ಸೊ ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಧನ್ಯವಾದಗಳು. ನನಗೆ ಆಕ್ಚುಲಿ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಒಂದ್ ಚಿಕ್ಕ ವಯಸ್ಸಿಂದನೂ ಅವರು ಅದನ್ನೇ ಇಷ್ಟಪಟ್ಟು ಬೆಳೆದಿರೋದು, ಅವ್ರ ಫ್ಯಾಮಿಲಿ ಎಲ್ಲ ಅದೇ ವೃದ್ಧಿಲಿರೋದು. ಸೊ ಅದೊಂದು ಅವ್ರ ಕನಸಾಗಿತ್ತು. ಸೊ ಆಬ್ವಿಯಸ್ಲಿ ನಾನು ಅದನ್ನ ಪ್ರೋತ್ಸಾಹ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂದ್ರೆ ನಾನು ಅವ್ರ ಲೈಫಲ್ಲ ಇರ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅವ್ರ ಲೈಫಲ್ಲಿ ಇದ್ದೀನಿ, ಅವಾಗ್ಲೂ ಪ್ರೋತ್ಸಾಹಿಸ್ತಾ ಇದ್ದೆ, ಇವಾಗ್ಲೂ ಪ್ರೋತ್ಸಾಹಿಸ್ತೀನಿ, ಲೈಫ್ ಲಾಂಗ್ ಜೊತೆಗೆ. ಕನಸುಗಳನ್ನ ಶೇರ್ ಮಾಡ್ಕೊಂಡಾಗ ಹೇಗಿತ್ತು ನಿಮ್ಮ ಒಂದು ರಿಯಾಕ್ಷನ್, ಜೊತೆಗೆ ನೀವು ಸಪೋರ್ಟ್ ಕೂಡ ಮಾಡಿದ್ರಿ ಅಂತ ಒಂದು ಮಾತಲ್ಲೇ ಕೇಳುವಂದ್ರೆ ಆ ಜರ್ನಿ ಬಗ್ಗೆ ಏನ್ ಹೇಳಕ್ಕೆ? ಸಪೋರ್ಟ್ ಅಂದ್ರೆ ನಾನು ಹೇಗ್ ಸಪೋರ್ಟ್ ಮಾಡ, ಮಾರಲಿ ನಾನು ಸ್ಟ್ರಾಂಗ್ ಆಗಿ ನಿಂತಿದ್ದೆ ಅಷ್ಟೇ ಅವ್ರ ಜೊತೆ. ಅದಕ್ಕಿಂತ ಸಪೋರ್ಟ್ ನಾನು ಇನ್ನೇನು ಕೊಟ್ಟಿಲ್ಲ. ಆಬ್ವಿಯಸ್ಲಿ ಅವ್ರ ಫ್ಯಾಮಿಲಿ ದೊಡ್ಡ ಸಪೋರ್ಟ್ ಅವ್ರಿಗೆ, ಬಟ್ ನಾನು ಮಾರಲಿ ಅವ್ರ ಜೊತೆ ನಿಂತಿದ್ದೆ. ಅದು ಅವರೇ ಹೇಳಬೇಕು ಅವ್ರಿಗೆ ಹೆಂಗೆ ಅನಿಸ್ತು ನನ್ನ ಸಪೋರ್ಟ್ ಅಂತ. ನನ್ನ ಸೈಡಿಂದ ಐ ಥಿಂಕ್ ಐ ವಾಸ್ ಮಾರಲಿ ವಿತ್ ಹಿಮ್. ನಮ್ಮ ತಂದೆ ಹತ್ರ ಬಂದು ಹೇಳಿದಾಗ ಆ್ಯಕ್ಚುಲಿ ನನಗೂ ಫಸ್ಟ್ ಭಯ ಆಗಿತ್ತು, ಬಟ್ ನಮ್ಮ ತಂದೆ ಎಲ್ಲರಿಗಿಂತ ಖುಷಿಯಾಗಿದ್ರು. ಅದನ್ನ ನೋಡಿ ನನ್ಗೆ ಇನ್ನೂ ಖುಷಿ ಆಯ್ತು ಆಕ್ಚುಲಿ, ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ಎಲ್ಲರೂ ನಮ್ಮ ಮನೇಲಿ, ನಮ್ಮ ಅಜ್ಜಿ, ತಾತ, ನಮ್ಮ ಮಾಮ, ನಮ್ಮ ಅಪ್ಪ ಅಮ್ಮ ಎಲ್ಲರೂ ತುಂಬಾ ಖುಷಿಯಾಗಿದ್ದಿದ್ ನೋಡಿ ನನಗೂ ಸಮಾಧಾನ ಆಯ್ತು, ನನಗೂ ತುಂಬಾ ಖುಷಿ. ನಿಮ್ ಗರ್ಲ್ ಫ್ರೆಂಡ್ ಹಿಂಗ್ ಟೀಚ್ ಮಾಡಿಲ್ವಾ ಹಂಗೆ ಎಲ್ಲರೂ ಮಾಡಿರ್ತಾರೆ ಸುಮ್ನೆ ರಾಪ.